ರಾಜಕಾರಣ ಅನ್ನೋದು ಒತ್ತಾಗಿಲ್ಲ ಬರೀ ಜನಸೇವೆ ಮಾಡ್ಕೊಂಡು ಬಂದವರು ರಾಜಕೀಯ ಮಾಡಿದ್ದೇನಿಲ್ಲ ಕ್ರಿಕೆಟರ್ಸ್ ಕೂಡ ರಾಜಕಾರಣ ಮಾಡಿದ್ದಾರೆ ಸಿನಿಮಾದವರು ರಾಜಕಾರಣ ಮಾಡಿದ್ದಾರೆ ರಾಜವಂಶಸ್ವ್ರು ರಾಜಕಾರಣ ಮಾಡಿದ್ದಾರೆ ಶ್ರೀಕಂಠದತ್ತ ಒಡೆಯರು ಕೂಡ ರಾಜಕಾರಣ ಮಾಡಿದ್ದಾರೆ ಮೈಸೂರಲ್ಲಿ ಈಗ ಮೈಸೂರಲ್ಲಿ ಅವ್ರನ್ನ ರಾಜಕಾರಣಕ್ಕೆ ಕರ್ಕೊಂಡು ಬರಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಬಿ ಜೆ ಪಿ ನಾಯಕರು ಪ್ರಬಲವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಯೋಧ್ಯೆಯವರೇ ಎರಡು ಸರ್ ಗೆದ್ದಂಥ ಪ್ರತಾಪ್ ಸಿಂಹ ಇರಬೇಕಾರೆ ಯದುವೀರವ್ರು ಯಾಕೆ ಅನ್ನೋದು ಲೆಕ್ಕಾಚಾರ ಕಳೆದ ಬಾರಿ ಮಂಡ್ಯ ಲೋಕಸಭೆಯಲ್ಲಿ ಸುಮಲತಾ ಅವರು ನಿಂತಿದ್ದು ಸುಮಲತಾ ಮಂಡ್ಯ ಮಾತ್ರ ಇಂಪ್ಯಾಕ್ಟ್ ಮಾಡಲಿಲ್ಲ ಆ ಒಂದು ಹೋರಾಟ ಒಂದಷ್ಟು ಅಕ್ಕಪಕ್ಕ ಜಿಲ್ಲೆಗಳಿಗೆ ಇಂಪ್ಯಾಕ್ಟ್ ಮಾಡ್ತು ಸುಮಲತಾ ಸ್ಪರ್ಧೆ ಕಾಂಗ್ರೆಸ್ ಜೆಡಿಎಸ್ ಡ್ಯಾಮೇಜ್ ಆಗಿದ್ದಲ್ಲೂ ಕೂಡ ಪ್ರತಾಪ್ ಸಿಂಹ ಎರಡು ಬಾರಿ ಗೆದ್ದಿದ್ದಾರೆ ಆದರೆ ಅವರು ಚುನಾವಣೆಯನ್ನು ಗೆದ್ದಿದ್ದಾರೆ ಬಿಜೆಪಿ ನಾಯಕರ ಕೆಲವು ಕಾರ್ಯಕರ್ತರ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ ಮಾಜಿ ಶಾಸಕ ರಾಮದಾಸ್ ಮಾಜಿ ಶಾಸಕ ನಾಗೇಂದ್ರ ಇವರನ್ನೇ ಎದುರಾಕಂಡವ್ರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಆಗಿರೋದ್ರಿಂದ ಭಾಳಷ್ಟನ ಬೇಸರ ವ್ಯಕ್ತಪಡಿಸಿದ್ದಾರೆ ಆದರೆ ತುಂಬ ಖುಷಿಯಾಗಿರೋದು ವೆಲ್ಕಮ್ ಮಾಡಿರೋದು ಪ್ರತಾಪ್ ಸಿಂಹ ಆದರೆ ಪ್ರತಾಪ್ ಸಿಂಹ ಅವರಿಂದ ಪಕ್ಷ ಆತರದೇನು ಲಾಭ ಆಗಿಲ್ಲ ಪ್ರತಾಪ್ ಸಿಂಹ ಕೊಡಗು ಜಿಲ್ಲೆಯಲ್ಲಿ ಎರಡು ಬಿ ಜೆ ಪಿ ಸೋತಿದೆ ಮೈಸೂರು ಅವ್ರ ವ್ಯಾಪ್ತಿ ಲೋಕಸಭಾ ವ್ಯಾಪ್ತಿಗೆ ಬಂದರೆ ಬರೀ ಒಂದೇ ಒಂದು ಶಿವತ್ಸ ಅವ್ರ ಗೆದ್ದಿರೋದು ಕೆ ಆರ್ ಕ್ಷೇತ್ರದಲ್ಲಿ ಸೊ ಹೀಗಾಗಿ ಪಕ್ಷಕ್ಕೆ ಲಾಭ ಏನಾಗಿಲ್ಲ ಈ ವ್ಯಕ್ತಿ ಬೇಡ ಅನ್ನೋ ವಿರೋಧ ವ್ಯಕ್ತವಾಗ್ತಿದೆ ಪಕ್ಷದವರೇ ಸೋಲಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಈ ಹಿನ್ನೆಲೆ ಯದುವೀರವ್ರನ್ನ ಕರ್ಕೊಬರ್ತಾರೆ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಚರ್ಚೆಗಳು ಭಾಳ ಆಯಿತು ಈಗ ಬಿ ಜೆ ಪಿ ಹೈಕಮಾಂಡ್ ಆ ದಿಸೆಯಲ್ಲಿ ಅವ್ರನ್ನ ರಾಜಕೀಯಕ್ಕೆ ಕರೆತರುವಲ್ಲಿ ಮಹತ್ವದ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಅನ್ನೋ ವಿಷಯ ಲಭ್ಯ ಆಗ್ತಾ ಇದೆ ಪ್ರತಾಪ್ ಸಿಂಹ ಕಥೆ ಏನು ಸೊ ಹೀಗೆ ಎಷ್ಟೋ ಸೆಟ್ಟಿಂಗ್ ಎಮ್ ಎಲ್ ಎ ಎಂ ಪಿಗಳನ್ನ ಕೈಬಿಟ್ಟು ಬೇರೆಯವರು ಬದಲಾಯಿಸಿದಂಥ ಇತಿಹಾಸ ಭಾಳ ಬಿ ಜೆ ಪಿಲಿ ಇದೆ ಹಾಗಾಗಿ ಈ ಪ್ರತಾಪ್ ಸಿಂಹ ಬದಲಿಯಾಗಿ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಮಾಡೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ಮುಂದಾಗಿರತಕ್ಕಂಥದ್ದು ಸೊ ಅದಿನ್ನು ಯಾವ ಹಂತಕ್ಕೆ ಅನ್ನೋದಕ್ಕಿಂತ ಪ್ರಯತ್ನಗಳು ಸಾಕ್ತಾ ಇದೆ ಅದರ ಫಲ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಬಟ್ ಆಗಲೇ ಇದೇ ಯದುವೀರವರೇ ಅದರಿಂದ ರಾಜಕಾರಣಕ್ಕೆ ಅವರೇ ಫಸ್ಟ್ ಅಂತಲ್ಲ ತೊಡೆಯರು ಬಿ ಬಿಜೆಪಿ ಪಿಯಿಂದ ರಾಜಕಾರಣ ಮಾಡಿದ್ದಾರೆ ಇಂದ ರಾಜಕಾರಣ ಮಾಡಿದ್ದಾರೆ ಸಂಸದರ ಕೆಲಸ ಮಾಡಿದ್ದಾರೆ ಸೊ ಹೀಗಾಗಿ ನರೇಂದ್ರ ಮೋದಿ ಮೋದಿಯವರು ಬಂದ ಮೇಲೆ ಮೈಸೂರು ಲೋಕಸಭೆಯನ್ನು ಬಿ ಜೆ ಪಿ ಗೆಲ್ತಾ ಇಲ್ಲ ಈ ಹಿಂದೆ ವಿಜಯಶಂಕರ್ ಅವರು ಇಲ್ಲಿ ಎಂ ಪಿ ಆಗಿದ್ದರು ಈ ಹಿಂದೆನೂ ಕೂಡ ಬಿ ಜೆ ಪಿ ಮೈಸೂರು ಲೋಕಸಭೆಯಲ್ಲಿ ಪ್ರಬಲವಾಗಿತ್ತು ಸೊ ಈ ಹಿನ್ನೆಲೆ ಒಂದಷ್ಟು ಹೊಸ ಲೆಕ್ಕಾಚಾರಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗಿದ್ದಾರೆ ಯದುವೀರವ್ರನ್ನ ಬಿಜೆಪಿಗೆ ತಂದು ಮೈಸೂರು ಲೋಕಸಭಾ ಕ್ಷೇತ್ರದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಡುವ ದೆಸೆಯಲ್ಲಿ ಪ್ರಯತ್ನಗಳು ಸಾಗಿದೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರು ಸಫಲರಾಗ್ತಾರೆ ಅಂತ ಕಾದ್ ನೋಡಬೇಕು ಎಸ್ ಶಕ್ರೆ ನಿಮ್ಮ ಪ್ರಕಾರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯದುವೀರವರು ಪಿಯಿಂದ ಸ್ಪರ್ಧೆ ಮಾಡಿದರೆ ಅದಕ್ಕಿಂತ ಸ್ಪರ್ಧೆ ಮಾಡಬೇಕಾ ಬೇಡವಾ ತಾವೇನು ಹೇಳ್ತೀರಿ ಹಾಗೆ ಪ್ರತ್ ಒಂದು ಬಿಜೆಪಿ ಅಂದಾಗ ಕಂಪೇರ್ ಮಾಡೋಂಗಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಯದುವೀರವರು ಯದುವೀರ್ ಸಿಂಗಲ್ ಲೈನ್ ಒಪ್ಪಿಕೊಳ್ಳಬಹುದಾದಂಥ ವ್ಯಕ್ತಿ ಒಪ್ಪಬಹುದಾದಂಥ ವ್ಯಕ್ತಿ ಪಾರ್ಟಿ ರಾಜಕಾರಣ ಸೆಕೆಂಡ್ರಿ ಸೊ ಹಾಗಾಗಿ ಈ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರ ಬಿಜೆಪಿ ನಾಯಕರ ಈ ಒಂದು ಪ್ರಯತ್ನ ಫಲಿಸುತ್ತಾ ಅಂತ ಕಾದ್ ನೋಡಬೇಕು ಈಗ ಮೈಸೂರಿನ ಎರಡು ಬಾರಿ ಸಂಸದ ಪ್ರತಾಪ್ ಸಿಂಹ ಅವರು ಈ ಎರಡು ವರ್ಷದಲ್ಲಿ ಎರಡು ಟರ್ಮಲ್ಲಿ ಏನು ಕೆಲಸ ಮಾಡಿದ್ದಾರೆ ತೃಪ್ತಿದಾಯಕವಾಗಿದೆಯೇ ಏನು ಕತೆ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಕಂಟೆಸ್ಟ್ ಮಾಡಿದ್ರೆ ಏನು ಯಾಕಂದರೆ ಆ ದಿಸಲು ಕೂಡ ಚರ್ಚೆ ಇದೆ ಕಾಂಗ್ರೆಸ್ಸಿಂದ ಯತೀಂದ್ರ ಕಂಟೆಸ್ಟ್ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಮೈಸೂರು ಲೋಕಸಭಾ ಚುನಾವಣೆಯನ್ನು ಯಾವ ಪಕ್ಷ ಗೆಲ್ಲುತ್ತೆ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ